ಇವನು ಏಳು ಮಿಂಟ್ರಿ ಇದಾನೆ, ಇವನ್ ಸವಾಸ ನಿಂಗ್ ಬೇಡ, ಹೊರಟೋಗ್ ಬಾಬಾ. ಸುಳ್ಳು ಹೇಳ್ಬೇಡಿ. ಅವ್ರು ಸುಳ್ಳು ಹೇಳ್ತಾ ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇರೋದು. ಅಲ್ಲ ಥೂ, ನಿನ್ನಿಂತ ಬ್ಲಡಿ ಫೂಲ್ ಅಂತ ನನಗೆ ಗೊತ್ತಿರಲಿಲ್ಲ. ಬಾಬಾ ಈಗಲಾದ್ರೂ ನಿಜ ಹೇಳಿ, ಅವಳು ನನ್ನ ಬಿಟ್ಟು ಹೋಗ್ತಿದ್ದಾಳೆ. ಕಳ್ಳಾಟ ಆಡಿರೋ ಕಳ್ಸುಳ ಮಗ ನೀನು. ಅವಳು ದೇ ದೇವಿ ತಿಕ್ಕಪ್ಪಕ್ಕ ಕಾಣಿಕೆ ಇಟ್ಟು ಹೋಗೋ. ತಗೋ ಪ್ರೀತಿ, ಪ್ರೀತಿ ನನ್ನ ಮಾತು ಕೇಳಿ ಪ್ರೀತಿ. ನಮಸ್ತೆ ಸ್ವಾಮಿ. ಈಕೆ ಬೇಸಿಗೆ ಕಾಲಕ್ಕೆ ಆಕಳು ತುಡುಗು ಬಿಡಾಕಿ. ಆ ಆಕಳು ಈಕೆ ಎರಡು ಒಂದೇ. ಏನ್ ಹೇಳ್ತಿದ್ದ ನೀವು? ಕಾಣಿಕೆ ಬರ್ತೀನಿ. ಇರ್ಲಿ, ಹೇ ನಿಂತ್ಕೋ. ಅವ್ರು ಹೇಳಿದ್ದು ನನ್ಗೇನ್ ಅರ್ಥನೇ ಆಗಿಲ್ಲ. ನೀನ್ ಯಾಕೆ ಇಲ್ಲಿ ಬಂದಿದ್ದು? ಅವ್ರು ಹೇಳಿದ್ ನಿಜ, ನಾನ್ ಸರಿ ಇಲ್ಲ. ಇನ್ ಮುಂದೆ ಸರಿ ಹೋಗೋಣ. ಆಗೋದಿಲ್ಲ, ನಾನೊಬ್ಬ ವೇಷಿ, ನನಗ್ ಗೊತ್ತು. ಆಗ್ಲಿ ಅನ್ಕೊಂಡೆ, ಇವನ್ನೇನೋ ಬತ್ತಿ ಇಟ್ಟವನೆ ಅಂತ ಹಂಗೆ ಮಾಡ್ಬಿಟ್ಟ ಕಳಸ್ವಾಮೀಜಿ. ನಮಸ್ತೆ ಸ್ವಾಮೀಜಿ. ಕುತ್ಕೊಳ್ಳಿ ಕುತ್ಕೊಳ್ಳಿ. ಈ ಲವ್ ಬಾಬನ ಹುಡುಕೊಂಡು ಬಂದೇ ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ನಿನ್ ಕೈ ಕೊಡಮ್ಮ. ಹಾ ಹಾ, ಏನೋ ನಡೆಸ್ತವನಲ್ಲ. ಒಂದು ಎರಡು ಮೂರು, ಮೂರು ಮೂರು ಆರು, ಆರು ಮೂರು ಒಂಬತ್ತು. ಒಂಬತ್ತು ತಿಂಗಳಲ್ಲಿ ನೀವಿಬ್ರು ಒಂದು ದಿನಾನೂ ಭೇಟಿ ಆಗಬಾರ್ದು. ನೀವೇನಾದರೂ ಒಂದ್ಸಲ ಭೇಟಿ ಆದರೆ ನಿಮಗೆ ಮದುವೆ ಆಗುತ್ತೆ, ಆದರೆ ಸಂಸಾರ ಆಗಲ್ಲ. ಅರ್ಥ ಆಯ್ತಾ? ಅಯ್ಯೋ ನಿನ್ನ ಲೇ ಬಾಬಾ, ನಾವಿಬ್ಬರನ್ನ ಯಾವನಿಂದ ದೂರ ಮಾಡೋಕ್ಕಾಗಲ್ಲ. ದುಡ್ಡು ಎಷ್ಟು ಬೇಕು ಹೇಳಿ ಕೊಟ್ಟೋಗ್ತೀನಿ. ನಾನು ಹೇಳಿದೆ ಅವಳಿಗೆ ಬೇಡ ಅಂತ, ಅಡ್ಡ ಮಾಡಿ ಕರ್ಕೊಂಬಂದ್ಲು ನೋಡಿ. ಇವಾಗ ಬಾಬಾ ಭೂಮಿಗೆ ಬೇರು, ಜಾತ್ರೆಗೆ ತೇರು. ನನ್ಗೆ ಅವನು, ಅವನಿಗೆ ನಾನು. ಇಲ್ಲಾಂದ್ರೆ ಸೂರ್ಯ ಹುಟ್ಟಲ್ಲ, ಚಂದ್ರ ಮುಳುಗಲ್ಲ. ಬರ್ತೀವಿ ಬಾ ಸೂರ್ಯ ಬಾ. ಧಾಗ ಧಾಗ ಬೆಂಕಿ ಅಂತ ಉರಿದ ಪ್ರೇಮ ಕತೆ, ಪ್ರೇಮ ಕತೆ, ಪ್ರೇಮ ಕತೆ, ಪ್ರೇಮ ಕತೆ, ಪ್ರೇಮ ಕತೆ, ಪ್ರೇಮ ಕತೆ. ಭೀಮಾ ದಿನಾಲು ಅವನ ತಂಗಿನ ಕರ್ಕೊಂಡು ಹೋಗಿ ಬಂದಂಗೆ ಆ ದಿನನೂ ಬಂದಿದ್ದ. ಅಲ್ಲಿ ಒಂದು ಅವಘಡ ನಡೀತು. ಅವನ ಮುಂದೆನೆ ಅವನ ತಂಗಿ ಮೇಲೆ ಒಬ್ಬ ಬಲಾತ್ಕಾರಕ್ಕೆ ಬಿದ್ದಾಗ ದಿಕ್ಕು ತೋಚದಂಗಾದ ಭೀಮಾ ಪಕ್ಕದಲ್ಲಿರೋ ಕಟಾರಿ ತಗೊಂಡು ಅವನ್ ಚುಚ್ಚಿ ಜೈಲಿಗೆ ಹೋದ. ಅವನ್ ಜೈಲಿಗೆ ಹೋಗುವಾಗ ಅವನ್ ಎಷ್ಟೋದ ಕಟಾರಿ ಇನ್ನೂ ಹಲವು ಅನಾಹುತಗಳಿಗೆ ಭದ್ರ ಬುನಾದಿ ಆಯ್ತು. ಜೈಲಿಗೆ ಹೋಗಿ ಬಂದ ಭೀಮಾ ಬೀಳ್ಬಾರ ಜಾಗದಲ್ಲಿ ಬಿದ್ದಿದ್ದ. ಮೆಂಟಲ್ ನನ್ ಮಗ್ನೆ, ಊರ್ ಬಾಡ್ಕಾವ್. ಯಾಕೆ ಈ ತರ ಶಬ್ದ ಮಾಡ್ತಿದ್ಯಾ? ನಿನ್ಗೇನ್ ಹುಚ್ಚ? ಐ ಲವ್ ಯು. ನಾನ್ ನಿನ್ ಪ್ರೀತಿಸ್ತಿದ್ದೀನಿ. ನೀನ್ ಒಪ್ಕೊಂಡ್ರೆ ಈ ಸಭಾಂಗಣದಲ್ಲಿ ಮದುವೆ ಆಗ್ತೀನಿ. ಒಪ್ಪಲಿಲ್ಲ ಅಂದ್ರೆ ನೀನ್ ಒಪ್ಪಿದ್ಮೇಲೆ ಮದುವೆ ಆಗ್ತೀನಿ. ಹೌದು, ನೀನ್ ತುಂಬಾ ಓದ್ತೀಯಂತೆ. ಹಾಗೇನಿಲ್ಲ, ತಕ್ಕ ಮಟ್ಟಿಗೆ ಓದ್ತೀನಿ. ನಿನ್ ಕಣ್ಣಲ್ಲಿ ಕಾಣೋ ಸಮುದ್ರದ ಹಳೆಗಳನ್ನು ಓದಿದ್ದೀನಿ. ನಿನ್ ಮನ್ಸಲ್ಲಿ ಮರೆಯಕ್ಕೂ ಪ್ರೀತಿಯ ಪುಟಗಳನ್ನು ಓದಿದ್ದೀನಿ. ಹೌದಾ, ನಿಜಾನ? ಮತ್ತೆ ಇನ್ನೇನೆಲ್ಲ ಹೇಳ್ತೀಯ ಹೇಳು ನೋಡೋಣ. ದೇವಲೋಕದ ದೇವಿ ನೀನು. ನಾನು ದೇವಲೋಕದ ದೇವಿನಾ? ನಿನ್ ಮನ್ಸಿಗೆ ಸೇರಿದ್ಮೇಲೆ ಆ ಮನ್ಸು ಸಾವಿರಾರು ಪುಟಗಳ ಗ್ರಂಥನೆ ಆಗೋದು. ನನ್ ಕೋತಿ ಮರಿ, ನನ್ ಪ್ರಾಣ ಕಣೋ ನೀನು. ನಾನ್ ಕೋತಿ, ಕಣ್ಣಲ್ಲೇ ಕೋಟಿ ಕೋಟಿ ಸಲ ತಬ್ಬಿ ಮುದ್ದಾಡೋ ಹೂವಿನ ತೋಟ ನೀನು, ಸ್ವರ್ಗ ನೀನು. ನೀನ್ ಹಿಂಗೆ ಮಾತಾಡ್ತಿದ್ರೆ ಈ ಕೋತಿಗ್ ಒಂದ್ ಡಜನ್ ಕೋತಿಗಳನ್ನ ಕೊಡೋ ಪ್ರಳಯ ಆದ್ರೂ ಆಗ್ಬೋದು. ಈ ವಾತಾವರಣ ಬೇರೆ ಸರಿ ಇಲ್ಲ, ಹೋಗೋಣ ಬಾ.
ಒಂದ್ಸಲ ಏನಾಯ್ತಂದ್ರೆ ಅಣ್ಣನ ಕ್ರೂರತ್ವಕ್ಕೆ ಒಂದ್ಸಲ ಮೃಗಗಳೇ ದಂಗಾಗಿದ್ವು. ನನ್ನ ಮಕ್ಕಳ ಹಿಡಿದು ಅಣ್ಣನ್ ಕರ್ಕೊಂಡ್ ಬರ್ತೀನಿ. ಇದೇ ನಿಮ್ಗೆ ಪಂಚಭೂತಗಳು ಇಡೀ ಪ್ರಕೃತಿ ಅಣ್ಣನ ಸಾಯಿಸುವಷ್ಟು ಕೋಪಗೊಂಡಿದ್ವು. ಅಣ್ಣ ಪ್ರಾಣಕ್ಕೆ ಪ್ರಾಣ ಆಗಿರೋ ತನ್ನ ತಂಗಿಯನ್ನ ಚುಡಾಯಿಸಿದ್ರಂತ. ನನ್ನ ಮಕ್ಕಳ ನನ್ನ ತಂಗಿನ ಚುಡಾಯಿಸ್ತೀರ? 20 ಜನನ ಹತ್ಯೆಗೈದು ಅಣ್ಣ ಜೈಲು ಸೇರಿದ್ದ. ಬೇಡ ಏ ಬೇಡ ನೋಡು, ಏ ಬೇಡ ಬೇಡ ಬಿಟ್ಬಿಡು ಬಿಟ್ಬಿಡು. ಅಣ್ಣ ಅಣ್ಣ ಬರ್ತಿದ್ದಾನೆ. ಇನ್ ಮುಂದೆ ಹೆಸೆ ತಿರುಗಿಸೋದೆ ಎದುರಾಳಿ ಎದೆ ಗೊದೆಯೋದೆ. ಬನ್ರು ನಡೆಯೋಣ. ರುದ್ರಯ್ಯ ಜೈಲಿಂದ ಬರೋ ದಿನಾನೇ ಭೀಮ ಅವನ ಅಣ್ಣಂದ್ರನ್ನೆಲ್ಲ ಸಾಯಿಸಿ ಜೈಲಿಗೆ ಹೋದ. ಅಣ್ಣ ಭೀಮ ಬಿಟ್ಟಣ ಸೊಳೆ ಮಗನೆ ಮಣ್ಣಂದ್ರೆ ಸಾಯಿಸಷ್ಟ ಗುಂಡಿಗೆ ಐತೆ ಅವನಿಗೆ. ನನ್ನ ತಂಗಿ ಮುಂದೆನೆ ಅವನ್ ತಲೆ ಕಡಿತೀನಿ. ಅಣ್ಣ ಊಟ ಕಲ್ಯಾರಪ್ಪ. ಅಣ್ಣ ಆ ನನ್ನ ಮಗ ಲಾಯರಿಗೆ ಫೋನ್ ಮಾಡು, ಆದಷ್ಟು ಬೇಗ ಆ ಸೂಳೆ ಮಗ ಹೊರಗೆ ಬರ್ಲಿ ಅಂತ ಹೇಳು. ಆಯ್ತಣ್ಣ. ಅಣ್ಣ ಹೇಳಿದ್ದೀನಿ. ಅಣ್ಣ ಹೇಳ್ದ
ಕಲ್ಲೇರಪ್ಪ ನನ್ನ ಮಗ ನನ್ನ ತಂಗಿನ ಎತ್ತಕೊಂಡ್ ಬಾ. ಮೂರ್ ಜನ ಬಾಡೂಟ ಉಂಡು ತುಂಬಾ ದಿನ ಆಯ್ತನ್ಸುತ್ತೆ. ಆ ಸೂಳೆ ಮಗನ್ ತಲೆ ಕಡ್ದು ಮೂರ್ ಜನಕ್ಕೆಲ್ಲ ತಲೆ ಮಾಂಸ ದೂಟ ಹಾಕ್ಸಣ. ಎತ್ತಕೊಂಡ್ ಬಂದ್ರೆ ಆಯ್ತಣ್ಣ. ಏ ಬಂದ್ರ ಸಿಕ್ಕಾಕೋ ಮಗನೇ ನನಗೆ ಐತೆ. ಕಾಯ್ತಾ ಇದೀನಿ, ಹತ್ತು ತರ ಮನೆಗೆ ಹೋಗ್ದಂಗ್ ಕಾಯ್ತಾ ಇದೀನಿ. ಸಿಕ್ಕಾಕೋ ದೇವಿ, ಅವತ್ ನಾನು ಬೇಕು ಅಂತ ಮಾಡ್ಲಿಲ್ಲ. ನನ್ ಪ್ರಾಣ ಉಳಿಸ್ಕೊಳ್ಳೋಕೋಸ್ಕರ ನಾನು ಅವ್ರು ಕೊಲೆ ಮಾಡ್ಬೇಕಾಯ್ತು. ಇದ್ರಲ್ಲಿ ನಂದೇನ್ ತಪ್ಪಿಲ್ಲ. ಸಾರಿ, ನಮ್ಮ ಅಣ್ಣಂದ್ರು ಎಂತ ರಾಕ್ಷಸರು ಅಂತ ನನ್ಗೆ ಗೊತ್ತಿದೆ. ನೀನ್ ಅವತ್ ಅವ್ರ ಪ್ರಾಣ ತೆಗ್ದಿದ್ದಕ್ಕೆ ಇವತ್ ನೀನ್ ನನ್ ಕಣ್ಮುಂದೆ ಇದೀಯಾ. ಇಲ್ಲಾಂದಿದ್ರೆ ಅವತ್ತೇ ನೀನ್ ಸತ್ತೋಗ್ತಿದ್ದೆ. ನಿಮ್ ಪ್ರೀತಿ ಇರೋವರೆಗೂ ನನ್ ಯಾವನು ಏನು ಮಾಡಕ್ಕಾಗಲ್ಲ. ಬಂದ್ರು ಇಲ್ಲಿದ್ದಾರೆ. ಎಲ್ಲೇ ಹೋಗ್ತಿದ್ದೀನಿ ಅಣ್ಣನ್ ಫೋನ್ ಮಾಡ. ನೀರು ಹೇಳ ಅಣ್ಣ. ಭೀಮ ಬರ್ತಿದ್ದೇನೆ ಅಣ್ಣ. ಬರ್ಲಿ, ನಾನೇ ಬರ್ತೀನಿ. ಪ್ರೀತಿಗಾಗಿ ಕೊಲೆ ಮಾಡಿದ ಪ್ರೇಮಿಯೊಬ್ಬ 20 ತಲೆಗಳನ್ನು ಕಡಿದು ಆ ಸೂಳೆ ಮಕ್ಕಳ ನೆತ್ರನ್ನು ಭೂಮಿಗೆ ಹರಿಸಿದ ಧೀರ ಶೂರ ಮಗ, ಧೀರ ಪರಾಕ್ರಮಿ ಎಂಟದೆಯ ಬಂಟ ನಾನೊಬ್ಬ. ಅವಳ ಪ್ರೀತಿಗಾಗಿ ನನ್ನ ಅಣ್ಣ ತಮ್ಮಂದಿರ ಉಸಿರು ನಿಲ್ಲಿಸಿದ ನನ್ನ ಡಬ್ಬಲ್ ಕುಣಿಗೆ ಶಬಾಷ್. ಎದ್ದೇಳು ಭೀಮಾ, ಭೀಮಾ ತುಂಬಾ ನೋಯ್ತಿದ್ಯಾ? ಎದ್ದೇಳು ಭೀಮಾ, ಎದ್ದೇಳು. ಅಯ್ಯೋ ತುಂಬಾ ಏಟಾಯ್ತಾ? ನಾನು ಮೊದ್ಲೇ ಹೇಳ್ದೆ, ನೀನು ಕೇಳಿಲ್ಲ. ಎದ್ದೇಳು. ನೀನೇನಾದ್ರೂ ಗೆದ್ರೆ ನಿನ್ ಜಾತಿ ಧರ್ಮ ಆಸ್ತಿ ಅಂತಸ್ತು ಏನು ನೋಡೋದಿಲ್ಲ. ಅಪ್ಪನ್ ಕೊಟ್ಟಿದವನಂತ ನನ್ ತಂಗಿನ್ ಕೊಟ್ಟು ಮದುವೆ ಮಾಡ್ತೀನಿ. ನೀನೇನಾದ್ರೂ ಸೋತ್ರೆ ನಿನ್ನ ಕಡ್ದು ಬೀದಿ ನಾಯಿಗೆ ಆಗ್ತೀನಿ. ಅಣ್ಣ ಎದ್ದೇಳು ಅಣ್ಣ.
ನನ್ ಭೀಮ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಅಣ್ಣ, ಆದ್ರೆ ನಾನು ಅವನ ಮದ್ವೆ ಆಗೋದಿಲ್ಲ. ನನ್ಗವ್ನು ಬೇಕಾಗಿಲ್ಲ. ಏನ್ ಹೇಳ್ತಾ ಇದ್ದೀವಿ, ನಿಮ್ಮ ಅಣ್ಣನೇ ಒಪ್ಕೊಂಡಾಯ್ತು, ನಾನ್ ಜೈಲಿಗೆ ಹೋಗಿ ಬಂದ್ಮೇಲೆ ನಿಮ್ ಮದ್ವೆ ಆಗ್ತೀನಿ, ಇಲ್ಲಾಂದ್ರೆ ಹೇಳು ಈಗ್ಲೇ ತಾಳಿ ಕಟ್ತೀನಿ. ನೀವು ಊರ್ ಬಿಟ್ಟು ದೂರ ಹೋಗೋಣ, ನಿನ್ಗೆ ನಾನಾಯ್ತು ನನಗೆ ನೀನಾಯ್ತು, ಜೀವನ ಪೂರ್ತಿ ಜೊತೆಯಾಗಿರೋಣ. ಆಗಲ್ಲ ಹಂಗೆ ಹೇಳ್ಬೇಡ ಚಿನ್ನ, ನೀನ್ ಇಲ್ದೆ ದೇವಿ ಬಾ ಹೋಗೋಣ. ಆಗಲ್ಲ ಆಗಲ್ಲ ಆಗಲ್ಲ, ನಿನ್ ಜೊತೆ ಬದುಕೋಕ್ ನನ್ಗೆ ಆಗಲ್ಲ. ಹಂಗೆ ಹೇಳ್ಬೇಡ ಕಣೆ, ನೀನ್ ಇಲ್ದೆ ನೀರ್ ಇಲ್ದಿರೋ ಮೀನು ಇದ್ದಂಗೆ, ಅಮ್ಮ ಇಲ್ದಿರೋ ಮಗು ಇದ್ದಂಗೆ, ನೀನ್ ಇಲ್ದಿರೋ ಮನ್ಸು ಮಾತಾಡೋದಿಲ್ಲ, ಉಸಿರು ಉಸಿರಾಡೋದಿಲ್ಲ, ಈ ಜೀವ ಜೀವಂತ ಸಮಾಧಿ ಆಗ್ಬಿಡ್ತೀನಿ. ನನ್ ಮನೆ ಆಗಾಗ್ಲೇ ಸ್ಮಶಾನ ಆಗೋಗಿದೆ. ಅಪ್ಪ ಅಮ್ಮ ಅಣ್ಣಂದ್ರು ನನ್ನ ರಾಣಿ ತರ ಸಾಕಿದ್ರು. ನನ್ನ ಅಣ್ಣಂದ್ರಂತೂ ಪ್ರತಿ ದಿನ ನನ್ಗೋಸ್ಕರನೇ ಬದುಕಿದ್ರು. ರುದ್ರಣ್ಣ ಅಂತೂ ನನ್ಗೋಸ್ಕರ ಜೈಲ್ಗೆ ಹೋಗಿ ಬಂದ್ರು. ನನ್ನಿಂದಾಗಿ, ನನ್ನ ಪ್ರೀತಿಯಿಂದಾಗಿ ನಾಲ್ಕು ಜನ ಅಣ್ಣ ತಮ್ಮಂದ್ರನ್ನ ಕಳ್ಕೊಂಡ್ರು. ಈಗಲೂ ನನಗಾಗಿ, ನನ್ನ ಪ್ರೀತಿಗಾಗಿ, ನಾನು ಸಂತೋಷವಾಗಿರ್ಬೇಕು ಅಂತ ತನ್ನ ಪ್ರಾಣನ ಪಣಕ್ಕಿಟ್ಟು ನನ್ನ ಮಗು ಥರ ನೋಡ್ಕೊತಿದ್ದಾನೆ. ನನ್ನ ನಿನ್ನ ಪ್ರೀತಿ ಸ್ವಾರ್ಥದಾಗಬಾರ್ದು, ನಮ್ಮದು ನಿಸ್ವಾರ್ಥದ ಪ್ರೀತಿ. ನಾನು ಅವರಂತೆ ಬದುಕಬೇಕು, ನಾನು ಅಲ್ಲೇ ಸಾಯ್ಬೇಕು. ಮನಸ್ಸಿಂದ ನನ್ನ ನಿನ್ನ ಮದ್ವೆ ಆಗೋಗಿದೆ. ನನ್ ಗಂಡನು ಸತ್ತೋದ್ರು ಅಂತ ನಾನು ಅವರಂತೆ ಬದುಕ್ತೀನಿ. ನಿನ್ ಕೈ ಮುಗ್ದು ಕೇಳ್ಕೊಂತೀನಿ, ನನ್ನ ಬಿಟ್ಬಿಡು. ನಿಮ್ ಪ್ರೀತಿಗೋಸ್ಕರನೇ ನಾನು ಹೊಡೆದಾಡಿದ್ದು ಬಡದಾಡಿದ್ದು. ಇದೇ ಕೆಲ್ಸನ ರಾಜರ ಕಾಲದಲ್ಲಿ ಮಾಡಿದ್ರೆ ನೂರ್ ಜನ ಹುಡುಗರನ್ನ ಕೊಟ್ಟು ಮದುವೆ ಮಾಡ್ತಿದ್ರು. ಹಾ, ನೂರ್ ಹುಡುಗರಿಗೆ ನೀನೊಬ್ಬಳೇ ಸಮ. ನನ್ನ ಅಮ್ಮ ಅಲ್ಲ, ನನ್ ಮುದ್ದು ಅಲ್ಲ, ನನ್ ಬಂಗಾರ ಅಲ್ಲ. ಪ್ಲೀಸ್ ಕಣೆದೇವಿ, ನಾನ್ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ, ಅರ್ಥ ಮಾಡ್ಕೋ. ರುದ್ರ ನೀನಾದ್ರೆ ಹೇಳು. ನೀನು ಅವ್ನ ಮದುವೆ ಮಾಡ್ಕೋ, ನನ್ ಮನೆ ಕಡೆ ನೋಡ್ಕೊಂತೀನಿ. ಹಾಗಿದ್ದಾಗೋಯ್ತು, ನೀನಾದ್ರೂ ಚೆನ್ನಾಗಿರಮ್ಮ. ಆಗಲ್ಲ ಅಣ್ಣ, ನಾನು ನನ್ನ ಪ್ರೀತಿ ನನ್ನ ಭೀಮ ಯಾವುದು ಸ್ವಾರ್ಥ ಅಲ್ಲ, ನಮ್ದು ನಿಸ್ವಾರ್ಥ ಪ್ರೀತಿ. ಪ್ಲೀಸ್ ಕಣೆ ದೇವಿ, ನಾನು ಬಿಟ್ಟೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ. ಜಗತ್ನಲ್ಲಿ ಎಲ್ಲಾರ್ ಪ್ರೀತಿಗಿಂತ ಮನೆಯ ಪ್ರೀತಿನೇ ತುಂಬಾ ದೊಡ್ಡದು. ಒಬ್ಬ ಮನುಷ್ಯನಿಗೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಸ್ನೇಹಿತರು ಹಣ ಐಶ್ವರ್ಯ ಪ್ರೀತಿ ಪ್ರೇಮ ಕೆಲಸ ದುಡಿಮೆ ಹಾಗೂ ನಾಡು ನುಡಿ ದೇಶ ಹೆಣ್ಣು ಮಣ್ಣು
ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇನ್ನು ಮುಂತಾದವುಗಳೇ ಪ್ರಪಂಚ. ಈ ಪ್ರಪಂಚದಲ್ಲಿ ಬರುವ ಸಮಸ್ಯೆಗಳೇ ಯುದ್ಧಗಳು. ಆ ಯುದ್ಧಗಳ ವಿರುದ್ಧ ಹೋರಾಡುವುದೇ ಪ್ರೇಮ ಕದನ. ಪ್ರೇಮ ಕದನ, ಪ್ರೇಮ ಕದನ, ಪ್ರೇಮ ಕದನ, ಪ್ರೇಮ ಕದನ, ಪ್ರೇಮ ಕದನ.